ಕೇಬಲ್ ತಗೋಣ ನೋಡ್ರಿ ಕಾಮ್ರಿ ಹೇಳ್ರಿ ಮೇಡಮ್. ಸರ್, ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸರ್ ಸರ್ ನನ್ನನ್ನು ಕ್ಷಮ ಮಾಡ್ರಿ. ನನ್ನ ಮಗ ಮಾಡಿದ ತಪ್ಪಿಗೆ ನನ್ನ ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ನೇಹಳ ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್. ಅದು ನನ್ನ ಮಗಳು ಇದ್ದಂಗೆ ಸರ್, ಅದು ಮಗು ನನ್ನ ಮಗಳು ಬೇರೆ ಅಲ್ಲ, ಆ ಮಗು ಬೇರೆ ಅಲ್ಲ ಸರ್. ನನಗೆ ಅವಳ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ ಸರ್, ನನಗೆ ಮಗುವಿಗೋಸ್ಕರ. ಬಟ್ ನನ್ನ ಮಗ ಮಾಡಿರೋ ತಪ್ಪೇ ಸರ್, ಯಾವ ಮಕ್ಕಳಾದರೂ ತಪ್ಪು ಮಾಡಿದ್ರೆ ಅದು ತಪ್ಪು ತಪ್ಪೇ ಸರ್. ಈ ನೆಲದ ಕಾನೂನು ಏನು ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ ಸರ್ ಅವನಿಗೆ. ಅವರೊಬ್ಬರು ಒಬ್ರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು. ನನಗೆ 1 ಇಯರ್ ಬ್ಯಾಕ್ ಗೊತ್ತಿತ್ತು ಸರ್. ಅದು ಹೆಂಗೆ ಅಂತಂದ್ರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರಲಿಲ್ಲ ಸರ್. ಅವನದ್ದು ಅವ್ನ ಫ್ರೆಂಡ್ಸ್ ಜೊತೆ ಅಥವಾ ಅಷ್ಟೇ ಇರ್ತಿದ್ದ. ಅವ್ನ ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಲು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್. ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡ್ರಲ್ಲಿ ಅವನಿಗೆ ಇದು ಆದ ಸರ್. ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವನಿಗೆಲ್ಲ ಕಡೆ ಸನ್ಮಾನ ಆದಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು, ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ, ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ. ಅದರಲ್ಲಿ ನೇಹ ಅನ್ನೋ ಹುಡುಗಿ ನನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ, ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದ. ಬೇಡಪ್ಪ ಬೇಡ, ಲವ್ ಅದು ಏನು ಬೇಡಪ್ಪ, ನೀನು ಕಲಿತಾ ಇದ್ದೀಯಾ, ನೀನು ಜಾನ ಇದೆಯಾ, ಒಳ್ಳೆ ಒಂದು IAS ಕೋರ್ಸ್ ನಾನು ಕಲಿಸ್ಬೇಕು ಅವನಿಗನ್ನೋ ಆಸೆ ಇತ್ತು ಸರ್. ಅವ್ನು ಭಾಳ ಬ್ರಿಲಿಯಂಟ್ ಇದ್ದ, ಬಟ್ ಅವನು ಒಂದು ಜಾನತನಕ್ಕೆ ಅವನು ಪ್ರತಿ ವರ್ಷ ಅವನು LKG UKGಲಿಂದ ಹಿಡಿದು ಅವನು 90 above ರಿಸಲ್ಟ್ ಸರ್. ಅವನು 90 above ರಿಸಲ್ಟು, ಅವನು ಬ್ರಿಲಿಯಂಟ್ ಇದ್ದಿದ್ದಕ್ಕೆ ಅವನಿಗೆ ನಾನು IAS ಆಫೀಸರ್ ಮಾಡಬೇಕು ಅನ್ನುವಂಥ ಕನಸು ಕಂಡಿದ್ದೆ. ಬಟ್ ಈ ಲವ್ ಫೀಲ್ಡಲ್ಲಿ ಬಿದ್ದು ಅವನು ಸ್ವಲ್ಪ ಎಜುಕೇಷನಲ್ಲಿ ಹಿಂದೆ ಬಿದ್ದ ಸರ್. ಅವನು ನೇಹ ಹುಡುಗಿ ಸರ್, ಅವರೇ ಪ್ರಭು. ಇಲ್ಲ ಸರ್, ಲವ್ ಇತ್ತು ಅವರಲ್ಲಿ, ಇಬ್ಬರಲ್ಲಿಯೂ ಲವ್ ಇತ್ತು ಸರ್. ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ ಸರ್. ಅವನಾಗೆ ಯಾವ ಹುಡುಗಿ ಜೊತೆನೂ ಅವನಾಗೆ ಮಾತಾಡ್ತಿರ್ಲಿಲ್ಲ ಸರ್, ಆ ಹುಡುಗಿನೇ ಬಂದು ಮಾತಾಡ್ತಿದ್ರು. ಬಟ್ ಆ ಹುಡುಗಿನೂ ತುಂಬ ಒಳ್ಳೆ ಹುಡುಗಿನೇ ಸರ್ ಅವರು. ಬಾಬಾ, ಹಾ, ಅವರಿಬ್ರು ಮದುವೆ ಆಗ್ತೀನಿ ಅಂತಂದಿದ್ರು ಸರ್. ಈಗೇನು ಅಂತೀರಿ, ಮುಂದೀಗ ಹಿಂಗಾತಲ್ಲ ಎಲ್ಲ ಘಟನೆ, ಏನು ಮಾಡೋದು? ಅವ್ನಿಗೆ ಶಿಕ್ಷೆ ಆಗ್ಬೇಕಂತೂ ಅವ್ನು ಬೇಡ. ಶಿಕ್ಷೆ ಆಗಬೇಕು ಸರ್ ಅವನಿಗೆ, ಅವ್ನು ತಪ್ಪು ಮಾಡಿದ್ದಾನಲ್ಲ ಸರ್, ತಪ್ಪು ಮಾಡಿದವ್ರು ಶಿಕ್ಷೆ ಆಗಲೇಬೇಕು. ನಾನು 100 ಮಕ್ಕಳಿಗೆ ನಾನು ಶಿಕ್ಷೆನೂ ಕೊಡ್ತೀನಿ ಸರ್. ಇವಾಗ ನನ್ನ ಮಗ ತಪ್ಪು ಮಾಡಿದಾನಂದ್ರೆ ಅದು ತಪ್ಪೇ ಅಲ್ವಾ ಸರ್? ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವನಿಗೆ ಏನು ಶಿಕ್ಷೆ ಕೊಡಬೇಕು, ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು. ಬಟ್ ನಾವು ಶಿಕ್ಷಕಿ ಆಗಿ ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ. ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನ ಕ್ಷಮಿಸಬೇಕು. ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನನ್ನನ್ನು ಕ್ಷಮೆ ಮಾಡ್ರಿ ಅಂತ.